ಸ್ಟೂಡೆಂಟ್ಸ್ 2019 ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು 14 ಮಾರ್ಕ್ಸ್ ಅಲ್ಲಿ ಇದೇ ಚಾಪ್ಟರ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಲಾಸ್ಟ್ ಕ್ವಶನ್, 11th ಕ್ವಶನ್ ಓದಿ ನೋಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್ ಆಫ್ ಬೋತ್ ದ ಮಷೀನ್ಸ್ ರಾಜಾ ಅಂಡ್ ರೋಜಾ. ಓಕೆನಾ? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಓನ್ಲಿ ಪೇ ಬ್ಯಾಕ್ ಪೀರಿಯಡ್. ದಟ್ಸ್ ಆಲ್. ನಮ್ಮ ಹತ್ರ ಎರಡು ತರ ಮಷೀನ್ ಇದೆ, ಒಂದು ಮಷೀನ್ ರಾಜಾ, ಇನ್ನೊಂದು ಮಷೀನ್ ರೋಜಾ. ಓಕೆನಾ? ರಾಜಾ ರೋಜಾ ನಲ್ಲಿ ಯಾವ್ದು ಚೆನ್ನಾಗಿದೆ ಅಂದ್ರೆ ರೋಜಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಡಿ. ಓಕೆನಾ? ಹೆಣ್ಮಕ್ಳಿಗಾದ್ರೆ ರಾಜಾನೇ ಚೆನ್ನಾಗಿರ್ತಾರೆ, ಗಂಡ್ ಮಕ್ಳಿಗಾದ್ರೆ ಏನ್ ಚೆನ್ನಾಗಿರ್ತಾರೆ? ರೋಜಾನೇ ಚೆನ್ನಾಗಿರ್ತಾರೆ. ಈಗ ಏನೇನ್ ಕೇಳಿದಾನೆ? ಪೇ ಬ್ಯಾಕ್ ಪೀರಿಯಡ್ ಕೇಳಿದಾನೆ. ಕಾಸ್ಟ್ ಆಫ್ ದ ಮಷೀನ್ ರಾಜಾದು 5 ಲ್ಯಾಕ್ಸ್, ರೋಜಾದು 6 ಲ್ಯಾಕ್ಸ್. ಲೈಫ್ 5 ಇಯರ್ಸ್, ಇವೊಂದು 6 ಇಯರ್ಸ್. ಟ್ಯಾಕ್ಸ್ ರೇಟ್ 50%, 50%. ಪಿಬಿಡಿಟಿ ಅಂತ ಕೊಟ್ಟಿದ್ದಾನೆ, ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾನೆ. ನೋಡಿ, ಯಾವಾಗ್ಲೂ ಅಷ್ಟೇ, ನೀವು ಪೇ ಬ್ಯಾಕ್ ಪೀರಿಯಡ್ ಮಾಡಬೇಕಾದ್ರೂ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮಾಡಬೇಕಾದ್ರೂ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮಾಡಬೇಕಾದ್ರೂ, ಯಾವ್ದ್ಯಾವ್ದು? ಪೇ ಬ್ಯಾಕ್ ಪೀರಿಯಡ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್, ಇವು ಮೂರು ಮಾಡಬೇಕು ಅಂದ್ರೆ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಕ್ಯಾಶ್ ಇನ್ಫ್ಲೋ ಬೇಕು. ಕ್ಯಾಶ್ ಇನ್ಫ್ಲೋ ಯಾವಾಗ ಸಿಗುತ್ತೆ ಅಂದ್ರೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಲ್ಲಿ ಫಸ್ಟ್ ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡಿ ಬಂದಿರೋದನ್ನ ಪಿಬಿಟಿ ಅಂತ ಕರಿತೀವಿ. ಅದರಲ್ಲಿ ಟ್ಯಾಕ್ಸ್ ಅನ್ನ 50% ಮೈನಸ್ ಮಾಡಿದ್ಮೇಲೆ ಬಂದಿರತಕ್ಕಂತ ಪ್ಯಾಟ್ ಗೆ ಪುನಃ ಡಿಪ್ರಿಸಿಯೇಷನ್ ಅನ್ನ ಆಡ್ ಮಾಡಿದ್ರೆ ಬರೋದೆ ಕ್ಯಾಶ್ ಇನ್ಫ್ಲೋ. ನಾವು ಈ ಕ್ವಶನ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ, ಕೊಟ್ಟಿದಾರ? ಕೊಟ್ಟಿಲ್ಲ. ಈಗ ನಾನೇನ್ ಮಾಡ್ತೀನಿ, ಮಷೀನ್ ಒನ್ ಗೆ ಡಿಪ್ರಿಸಿಯೇಷನ್ ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ತೀನಿ. ಫಾರ್ಮುಲಾ ಏನು? ಕಾಸ್ಟ್ ಆಫ್ ಅಸೆಟ್, ಕರೆಕ್ಟಾ, ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ದ ಅಸೆಟ್, ಕರೆಕ್ಟಾ? ಅವನು ಎರಡು ಕೊಟ್ಟಿದ್ದಾನೆ, ಎಸ್ ಕೊಟ್ಟಿದ್ದಾನೆ. ಕಾಸ್ಟ್ ಆಫ್ ದ ಅಸೆಟ್ 5 ಲ್ಯಾಕ್ಸ್ ಅಂತೆ, ಸ್ಕ್ರಾಪ್ ವ್ಯಾಲ್ಯೂ ಏನು ಕೊಟ್ಟಿಲ್ಲ. ಎಷ್ಟಿದೆ? 5 ಇಯರ್ಸ್ ಇದೆ. ಅಲ್ಲಿಗೆ ಡಿಪ್ರಿಸಿಯೇಷನ್ ಎಷ್ಟು ಬರ್ತಾ ಇದೆ? 1 ಲ್ಯಾಕ್ ಬರ್ತಾ ಇದೆ. ಇದು ಮಷೀನ್ ರಾಜಾ. ಮಷೀನ್ ರೋಜಾ ನೋಡೋಣ. ಡಿಪ್ರಿಸಿಯೇಷನ್ ಇಸ್ ಈಕ್ವಲ್ಸ್ ಟು 6 ಲ್ಯಾಕ್ಸ್ ಕೊಟ್ಟಿದ್ದಾನೆ. ಎಷ್ಟಂತ ಲೈಫ್ ಅದ್ರದ್ದು? 6 ಇಯರ್ಸ್, ಕರೆಕ್ಟಾ? ಎಷ್ಟು ಬರುತ್ತೆ? ಅದು ಕೂಡ 1 ಲ್ಯಾಕ್ ರುಪೀಸ್ ಬರುತ್ತೆ, ಕರೆಕ್ಟಾ? ಹಾಗಾದ್ರೆ ಡಿಪ್ರಿಸಿಯೇಷನ್ ಎಷ್ಟಾಯ್ತು? 1 ಲ್ಯಾಕ್ ರುಪೀಸ್ ಆಯ್ತು. ಕ್ಲಿಯರಾ? ಈಗ ನಾವೇನ್ ಮಾಡಪ್ಪ ಅಂದ್ರೆ ವೆರಿ ಸಿಂಪಲ್, ಡಿಪ್ರಿಸಿಯೇಷನ್ ಎವ್ರಿ ಇಯರ್ 1 ಲ್ಯಾಕ್ ಮೈನಸ್ ಮಾಡಬೇಕು, ಕರೆಕ್ಟಾ? ಮೈನಸ್ ಮಾಡಿದ್ರೆ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿ ಕ್ವಿಕ್ ಆಗಿ ಬರ್ಕೊಂಬೋಣ. 1 ಲ್ಯಾಕ್ ಮೈನಸ್ 1 ಲ್ಯಾಕ್ 10,000 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 10,000, 40,000, 70,000, 60,000 ಅಂಡ್ 30,000, ಕರೆಕ್ಟಾ? ಕರೆಕ್ಟ್. ಇದರಲ್ಲಿ 50% ಟ್ಯಾಕ್ಸ್ ಅಂದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ 10, 40, 70, 60, 30. ಅದರ ಮೇಲೆ 50% ಅಂದ್ರೆ 5,000, 20,000, 35,000, 30,000, 15,000, ಕರೆಕ್ಟಾ? ಹಾಗಾದ್ರೆ ಟ್ಯಾಕ್ಸ್ ಮೈನಸ್ ಮಾಡಿದ ಮೇಲೆ ಏನ್ ಬರುತ್ತೆ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಇದೆಷ್ಟಿದೆಯೋ ಅಷ್ಟೇ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ, ಕರೆಕ್ಟಾ? ಎಸ್ ಸರ್. ಹಾಗಾದ್ರೆ 35, ದಿಸ್ ಈಸ್ 30, ದಿಸ್ ಈಸ್ 50. ಈಗ ಇದಕ್ಕೆ ಏನ್ ಆಡ್ ಮಾಡ್ಬೇಕಂತೆ? ಡಿಪ್ರಿಸಿಯೇಷನ್ ಆಡ್ ಮಾಡಬೇಕು. ಎಷ್ಟಿದೆ ಡಿಪ್ರಿಸಿಯೇಷನ್? 1 ಲ್ಯಾಕ್ ಇದೆ, ಕರೆಕ್ಟಾ? ಎಸ್ ಸರ್, 1 ಲ್ಯಾಕ್ ಇದೆ. ಹಾಗಾದ್ರೆ ನೆಟ್ ಕ್ಯಾಶ್ ಇನ್ಫ್ಲೋ ಎಷ್ಟೆಷ್ಟು ಬರುತ್ತೆ? 1,5,000 + 1,00,000, 1,05,000, 1,20,000, 35 + 1,00,000, 1,35,000, 30 - 1,00,000 = 130,000, 115,000, ಕರೆಕ್ಟಾ? ಈಗ ನಾನು ಇನ್ನೊಂದು ಪಾಯಿಂಟ್ ನ ಮಿಸ್ ಮಾಡಿದೀನಿ, ಪರವಾಗಿಲ್ಲ, ಇಲ್ಲೇ ಬರೀತೀನಿ. ಓಕೆನಾ? ಏನ್ ಮಾಡಂದ್ರೆ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಮಾಡ. ಏನ್ ಮಾಡ? ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ. ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಹೆಂಗ್ ಮಾಡೋದು ಸರ್ ಅಂದ್ರೆ 1,05,000 ಹಾಗೆ ಬರೀವಿ. ಓಕೆನಾ? ಬರದ್ರ 1,05,000
plus 1,20,000, 2,25,000, 2,25,000 plus 1,35,000 is 3,60,000, 3,60,000 plus 1,30,000 is 4,90,000, 4,90,000 plus 1,15,000 is 6,05,000. Correct? Yes, sir. Correct. ಹಾಗಾದ್ರೆ ಈಗ ಪೇ ಬ್ಯಾಕ್ ಪೀರಿಯಡ್ ಮಾಡಬೇಕು. ಮಷೀನ್ ಆಗದು ಎಷ್ಟು ಅಂತ ಏನು? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಷೀನ್ ಕಾಸ್ಟ್ 5,00,000. ನಿಮ್ಗೆ 5,00,000 ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಲ್ಲಾದ್ರೂ ಎಕ್ಸಾಕ್ಟ್ ಆಗಿ 5,00,000 ಬರ್ತಾ ಇದೆ ಅಂತ ಬರ್ತಾ ಇಲ್ಲ. ಎಷ್ಟನೇ ವರ್ಷ ಬರ್ತಾ ಇದೆ? 4,90,000 ನಿಯರ್ ಟು 5,00,000. 5,00,000 ಹತ್ತಿರವಾಗಿರೋದು ಯಾವ್ದಪ್ಪ ಅಂದ್ರೆ 4,90,000. ನೀವೆಲ್ಲ 6,05,000 ಅಂತ ಹೇಳ್ಬಿಡಿ. 5,00,000ಕ್ಕಿಂತಲೂ ಜಾಸ್ತಿ ಆಗಿರ್ಬಾರ್ದು. ಅರ್ಥ ಆಯ್ತಾ? ಹಾಗಾದ್ರೆ 4,90,000 ಇಸ್ ದ ನಿಯರ್ ವ್ಯಾಲ್ಯೂ. ಕರೆಕ್ಟ್ ಅಲ್ವಾ? ನಿಯರ್ ವ್ಯಾಲ್ಯೂ ಅಂದ್ರೆ 5,00,000 ಬರಬೇಕಾಗಿತ್ತು. ಆದ್ರೆ ನಾಲ್ಕನೇ ವರ್ಷ ನಮ್ಗೆ ಎಷ್ಟನೇ ವರ್ಷ? ನಾಲ್ಕನೇ ವರ್ಷ ಎಷ್ಟು ಬರ್ತಾ ಇದೆ? 4,90,000 ಬರ್ತಾ ಇದೆ. ಹಾಗಾದ್ರೆ ನನಗೆ ಏನಂತ ಮಾಡ, ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು 4,00,000 ವರ್ಷ ಬರ್ತಾ ಇದೆ. ಕರೆಕ್ಟ್? ಮ್ಯಾಕ್ಸಿಮಮ್ ದುಡ್ಡು 5,00,000ದಲ್ಲಿ 4,90,000 ನಾಲ್ಕನೇ ವರ್ಷ ಬರ್ತಾ ಇದೆ. ಇನ್ನು 5,00,000 ಎಷ್ಟು ಬರಬೇಕಾಗಿತ್ತು? 10,000 ಬರಬೇಕಾಗಿತ್ತು. ಕರೆಕ್ಟಾ? 10,000 ಬರಬೇಕು. ಅದು ಯಾವ ವರ್ಷ ಬರುತ್ತೆ? ಐದನೇ ವರ್ಷ ಬರುತ್ತೆ. ಕ್ಯಾಶ್ ಇನ್ಫ್ಲೋ ನಲ್ಲಿ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 1,15,000. ಹಾಗಾದ್ರೆ 4+ ಇದೆಷ್ಟು ಬರ್ತಮ್ಮ? 10,000 ಡಿವೈಡೆಡ್ ಬೈ 1,15,000. 0.08. ಕರೆಕ್ಟಾ? 0.08. ಹಾಗಾದ್ರೆ 4.08 ಇಯರ್ಸ್ ಅಲ್ಲಿ ನಾವು ಹಾಕಿರ್ತಕ್ಕಂತ ದುಡ್ಡು ವಾಪಸ್ ಬರುತ್ತೆ. ಯಾವ್ದ್ರಲ್ಲಿ? ಮಷಿನ್ ರಾಜಾ. ಅದೇ ತರ ಮಷಿನ್ ರೋಜ್ ಹಾಕಿ ಮಾಡ. ಮಷಿನ್ ರೋಜ್ ಆದ್ರೂ ಡಿಪ್ರಿಸಿಯೇಷನ್ ಎಷ್ಟು? 1,00,000. ಕರೆಕ್ಟಾ? 1,00,000. 1,00,000 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 80,000. 1,10,000. 1,40,000. 90,000 ಅಂಡ್ 1,00,000. ಕರೆಕ್ಟಾ? ಇದ್ರ ಮೇಲೆ 50% ಡಿಪ್ರಿಸಿಯೇಷನ್. 40,000, 55,000, 70,000 ಅಂಡ್ 45,000 ಅಂಡ್ 50,000. ಕರೆಕ್ಟ್ ಅಲ್ವಾ? ಮತ್ತೆ ಅದೇ ವ್ಯಾಲ್ಯೂ ಬರುತ್ತೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೂಡ ಸೇಮ್ ವ್ಯಾಲ್ಯೂ ಬರುತ್ತೆ. ಕರೆಕ್ಟಾ? ಎಸ್ ಸರ್. ಇದಕ್ಕೆ ಲಾಸ್ಟ್ ಅಲ್ಲಿ ಏನ್ ಆಡ್ ಮಾಡಬೇಕು? ಡಿಪ್ರಿಸಿಯೇಷನ್ ಆಡ್ ಮಾಡಿ. 1,00,000, 1,00,000, 1,00,000, 1,00,000, 1,00,000. ಕರೆಕ್ಟಾ? ಆಗ ಕ್ಯಾಶ್ ಇನ್ಫ್ಲೋ ಎಷ್ಟು ಬರುತ್ತೆ? ಕ್ಯಾಶ್ ಇನ್ಫ್ಲೋ 1,40,000, 1,55,000, 1,70,000, 1,45,000, 1,50,000. ಕರೆಕ್ಟಾ? ಇದನ್ನ ಏನ್ ಮಾಡಬೇಕು? ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ 1,40,000 ಪ್ಲಸ್ 1,55,000, 2,95,000, 2,95,000 ಪ್ಲಸ್ 1,75,000, 4,65,000. ಕರೆಕ್ಟಾ? 465 ಪ್ಲಸ್ 145 ಈಸ್ 6,20,000. 10,000 ಆ? 6,10,000. 610 ಪ್ಲಸ್ 1,50,000 ಈಸ್ 7,60,000. ಈಗ ನೀವೇ ಹೇಳಿ, ಇಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ರೋಜಾದ್ದು ಯಾವ ಎಷ್ಟು? 6,00,000 ರೂಪಾಯಿ. 6,00,000 ಯಾವಾಗ ಬರ್ತಾ ಇದೆ ಕ್ಯುಮುಲೇಟಿವ್ ಅಲ್ಲಿ ಅಂದ್ರೆ ಮೂರನೇ ವರ್ಷ ಬರ್ತಾ ಇದೆ. ಅರ್ಥ ಆಗ್ತಿದ್ಯಾ? ಇದು 6,00,000 ಗಡಿ ದಾಟಿಬಿಟ್ಟಿದೆ, ಅದನ್ನ ನೋಡಕ್ ಹೋಗ್ಬೇಡಿ. ಓಕೆನಾ? ಕ್ಲೋಸ್ ಎಷ್ಟಿದೆ? 4,65,000. ಎಷ್ಟನೇ ವರ್ಷ ಬರ್ತಾ ಇದೆ? ಥರ್ಡ್ ಇಯರ್ ಬರ್ತಾ ಇದೆ. ಹಾಗಾದ್ರೆ ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು 3+. ಹೌದಾ? ನೋಡಿ, 6,00,000 ಬೇಕು. ಆಲ್ರೆಡಿ 4,65,000 ಬಂದ್ಬಿಟ್ಟಿದೆ. ಇನ್ನೆಷ್ಟು ಬರಬೇಕು? 1,35,000 ಬರಬೇಕು. ಅದು ಯಾವ ವರ್ಷ ಬರುತ್ತೆ? ನೆಕ್ಸ್ಟ್ ಇಯರ್. ಅಂದ್ರೆ ಫೋರ್ತ್ ಇಯರ್ ಅಲ್ಲಿ ಎಷ್ಟಿದೆಯಪ್ಪ? 1,45,000 ಇದೆ. ಹಾಗಾದ್ರೆ 3+0.93. ಹಾಗಾದ್ರೆ 3.93 ಇಯರ್ಸ್ ಅಲ್ಲಿ ಬರ್ತಾ ಇದೆ. ಹೌದಾ? ನೀವೇ ಹೇಳಿ, ಮಷೀನ್ ರಾಜಾದ ದುಡ್ಡು ವಾಪಸ್ ಬೇಗನೆ ಬರುತ್ತಾ?
ಮಷಿನ್ ರೋಜಾದ ದುಡ್ಡು ವಾಪಸ್ ಬೇಕನೆ ಬರುತ್ತಾ ಮಷಿನ್ ರಾಜಾದಲ್ಲ ರೋಜಾದ ಬರುತ್ತೆ ಕರೆಕ್ಟಾ ದೇರ್ಫೋರ್ ಓಕೆನಾ ಮಷಿನ್ ಏನೋ ರೋಜಾ ಈಸ್ ಸೆಲೆಕ್ಟೆಡ್ ಅರ್ಥ ಆಗ್ತಿದ್ಯಾ ಮಷಿನ್ ರೋಜಾ ಈಸ್ ಸೆಲೆಕ್ಟೆಡ್ ಬಿಕಾಸ್ ಮಷಿನ್ ರೋಜಾ ಹ್ಯಾಸ್ ಎ ಅರ್ಲಿ ಬ್ರೇಕ್ ಪೇ ಬ್ಯಾಕ್ ಪೀರಿಯಡ್ ಅರ್ಲಿ ಪೇ ಬ್ಯಾಕ್ ಪೀರಿಯಡ್ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್